ಬನ್ನಿ, ಈಗ ವಿಜಯಪುರದ ಸ್ಥಿತಿಗತಿಗಳೇನು ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ದೀವಿ. ನಿನ್ನೆ ತಾನೇ ನಾವು ನಮ್ಮ ಸಮೀಕ್ಷೆಯಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ವಿ ವಿಜಯಪುರದಲ್ಲಿ ಗೆಲ್ಲುವಂಥವ್ರು ಯಾರು ಅನ್ನುವಂಥದ್ದು. ರಮೇಶ್ ಜಿಗಜಿಣಗಿ ಇಲ್ಲಿ ಗೆಲುವನ್ನು ಪಡಿತಾರೆ ಅನ್ನುವಂಥದ್ದು, ಗುಮ್ಮಟನಗರಿಯಲ್ಲಿ ರಮೇಶ್ ಜಿಗಜಿಣಗಿ ಇಲ್ಲಿ ಗೆಲ್ತಾರೆ ಅನ್ನುವಂಥದ್ದು. ಹಾಗಾದರೆ ರಮೇಶ್ ಜಿಗಜಿಣಗಿ ಅವರ ಗೆಲುವಿಗೆ ಕಾರಣವಾದಂಥ ಅಂಶಗಳು ಯಾವ್ಯಾವು ಅದರ ವಿವರಗಳನ್ನು ನಾವೀಗ ಕೊಡ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ ನಾವು ರಮೇಶ್ ಜಿಗಜಿಣಗಿ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ, ಸುನಿತಾ ಚೌಹಾಣ್ ಇಲ್ಲಿ ಸೋಲನ್ನು ಕಾಣ್ತಾರೆ ಅನ್ನುವಂಥದ್ದು. ರಮೇಶ್ ಜಿಗಜಿಣಗಿ ತುಂಬ ಹಿರಿಯ ನಾಯಕರು, ಜೊತೆಗೆ ಹಿಂದುಳಿದ ವರ್ಗದ ನಾಯಕರು. ರಮೇಶ್ ಜಿಗಜಿಣಗಿ ಬಗ್ಗೆ ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಅವರು ಯಡಿಯೂರಪ್ಪನವರ ಅವರು ರಾಮಕೃಷ್ಣ ಹೆಗಡೆಯವರ ಪಕ್ಕಾ ಶಿಷ್ಯ. ಅವರು ಯಾವುದೋ ಪೊಲೀಸ್ ಹುದ್ದೆಗೋಸ್ಕರ ರಾಮಕೃಷ್ಣ ಹೆಗಡೆಯವರು ಹೆಲ್ಪ್ ಕೇಳಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಹೆಗಡೆ ನೋಡಿ ಎಲ್ಲ ಹಿಂದುಳಿದ ವರ್ಗದ ಈ ಹುಡುಗ ತುಂಬ ದೊಡ್ಡ ನಾಯಕ ಆಗ್ತಾನೆ ಅನ್ನೋದನ್ನು ಆವಾಗಲೇ ಅವರು ಮನಗಂಡು ಅವರನ್ನು ಬೆಳೆಸ್ತಾರೆ. ಇವತ್ತು ಜಿಗಜಿಣಗಿ ಈ ಮಟ್ಟಕ್ಕೆ ಬಂದು ನಿಲ್ಲೋಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಹೆಗಡೆಯವರು. ಹಾಗಾದರೆ ರಮೇಶ್ ಜಿಗಜಿಣಗಿ ಮತ್ತಿಲ್ಲಿ ಈ ಗೆಲ್ತಾರೆ ಅನ್ನೋದಕ್ಕೆ ಕಾರಣವಾದಂಥ ಅಂಶಗಳು ಯಾವ್ಯಾವು ಅದರ ಬಗ್ಗೆ ಒಂದಷ್ಟು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು. ಯಾವ ಕಾರಣದಿಂದಾಗಿ ಗೆಲ್ಲಬಹುದು ಅನ್ನುವಂಥದ್ದು ತುಂಬ ಸರಳ ವ್ಯಕ್ತಿ. ಜೊತೆಗೇನಂತಂದರೆ ಈ ಕಾಂಗ್ರೆಸ್ಸಿನ ಈ ಸಂಘಟನೆ ಸರಿಯಾದ ರೀತಿಯಲ್ಲಿ ಇಲ್ಲದೇ ಇರುವಂಥದ್ದು, ಜೊತೆಗೇನಂತಂದರೆ ಈ ಮೈತ್ರಿ ಪಕ್ಷಗಳ ಒಡಕು, ಇವೆಲ್ಲವೂ ಕೂಡ ಮತ್ತೊಂದು ಸರಿ ಅವರ ಗೆಲುವಿಗೆ ಕಾರಣ ಆಗಬಹುದಾ ಅಂತ. ಕೇಂದ್ರದಲ್ಲಿ ಮಂತ್ರಿ ಕೂಡ ಹೌದು ರಮೇಶ್ ಜಿಗಜಿಣಗಿ, ಎಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡಿದ್ದಾರೆ ಏನು ಅದರ ಬಗ್ಗೆ ನಾವಿಲ್ಲಿ ಮಾತಾಡೋಕೆ ಹೋಗೋದಿಲ್ಲ. ಯಾಕಂದರೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ನಿಜಕ್ಕೂ ಒಂದು ಬೇಸರದ ಸಂಗತಿ. ಯಾಕಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ನಾಯಕರುಗಳಿಂದ ಆಗಿಲ್ಲ. ಅನಂತಕುಮಾರ್ ಒಬ್ಬರಿದ್ದರು, ನೀವು ಯಾವ ಖಾತೆ ಕೊಟ್ಟರು ಕೂಡ ನಾನು ಏನಾದರೂ ಮಾಡಿ ತೋರಿಸ್ತೀನಿ ಅನ್ನುವಂಥವ್ರು. ಅದನ್ನು ಬಿಟ್ಟರೆ ಬೇರೆ ನಾಯಕರು ಅಷ್ಟಾಗಿ ಯಶಸ್ಸನ್ನು ಗಳಿಸಿಲ್ಲ ಅನ್ನುವಂಥದ್ದು, ಅದರಲ್ಲಿ ರಮೇಶ್ ಜಿಗಜಿಣಗಿ ಕೂಡ ಹೊರತಾಗೇನು ಇಲ್ಲ. ಬರೀ ರೀಸನ್ಸ್ ನಾವು ತೋರಿಸ್ತಾ ಇದ್ದೀವಿ. ವಿಜಯಪುರದಲ್ಲಿ ಯುವ ಮತದಾರರ ಮೇಲೆ, ಸರ್ ಪ್ಲೀಸ್, ಯುವ ಮತದಾರರ ಮೇಲೆ ಮೋದಿ ಪ್ರಭಾವ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೆ. 28 ಕ್ಷೇತ್ರಗಳಲ್ಲ, ದೇಶದ ಯಾವುದೇ ಕ್ಷೇತ್ರಗಳನ್ನು ತಗೊಂಡರೂ ಕೂಡ ಮೋದಿ ಪ್ರಭಾವ ಅನ್ನುವಂಥದ್ದು ಮೊದಲನೇ ಲೈನಲ್ಲಿ ಬಂದೇ ಬರುತ್ತೆ, ಇಲ್ಲೂ ಕೂಡ ಬಂದಿದೆ. ಲಿಂಗಾಯತ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳ ಜೊತೆಗೆ ರಮೇಶ್ ಜಿಗಜಿಣಗಿಯವರ ಒಡನಾಟ ಭಾಳ ಚೆನ್ನಾಗಿದೆ ಅಂತ. ಅವರು ಯಾರನ್ನು ವಿರೋಧ ಕಟ್ಕೊಳ್ಳುವಂಥವರಲ್ಲ, ಹೀಗಾಗಿ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ನಾಯಕ ಅನ್ನುವಂಥದ್ದು. ಅನುಭವಿ ರಾಜಕಾರಣಿ, ಪಕ್ಷಾತೀತವಾಗಿ ಅವ್ರಿಗಿರುವಂಥ ಸಂಪರ್ಕ ಇದೆಯಲ್ಲ, ಅದು ರಮೇಶ್ ಜಿಗಜಿಣಗಿಯವರ ಗೆಲುವಿಗೆ ಕಾರಣ ಆಗಬಹುದು ಅಂತ ಹೇಳುತ್ತೆ ಸಿ ವೋಟರ್ ಸಮೀಕ್ಷೆ. ಇನ್ನು ಕೇಂದ್ರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ನಾವು ಹೇಳಿದ್ನಲ್ಲ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು ನಾವು ಹೇಳಲ್ಲ. ಸಜ್ಜನ ವ್ಯಕ್ತಿತ್ವಕ್ಕೆ ಹೆಸರುವಾಸಿಯಾಗಿರುವಂಥವರು ರಮೇಶ್ ಜಿಗಜಿಣಗಿ. ಇನ್ನು ಸುನಿತಾ ಅವ್ರ ಬಗ್ಗೆ ನಾವು ಹೇಳಬೇಕು, ವಿಜಯಪುರದಲ್ಲಿ ಹೆಚ್ಚಿನ ಸಂಘಟನೆ ಇಲ್ಲ ಜೆ ಡಿ ಎಸ್ಗೆ. ಅದೇ ನಾನು ಹೇಳ್ತಾ ಇದ್ದೆನಲ್ಲ, ಕೆಲವ್ರನ್ನ ಹೆಂಗೆ ಅಂತಂದರೆ ದೋಸ್ತಿಗಳೇನೋ ಒಂದಾಗ್ಬಿಟ್ರು, ಒಂದಾಗಿ ನಿಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅಲ್ಲಿ ಬೇಸ್ ಇದೆಯೋ ಇಲ್ಲವೋ, ಯಾರು ನಿಲ್ಲಿಸ್ತೀವಿ, ಯಾವ ಕಾರಣದಿಂದ ನಿಲ್ಲಿಸ್ತೀವಿ, ಯಾರ್ಯಾರು ಕೆಲಸ ಮಾಡಬೇಕು ಏನು, ಅದ್ರ ಬಗ್ಗೆ ಯಾವ ಸ್ಪಷ್ಟತೆಯೂ ಕೂಡ ದೋಸ್ತಿಗಳಿಗೆ ಇರಲಿಲ್ಲ. ಇಬ್ಬರು ಶಾಸಕರಿದ್ದರೂ ಕೂಡ ಯಾರೂ ಒಟ್ಟಾಗಿ ಕೆಲಸ ಮಾಡಿಲ್ಲ. ಶಾಸಕ ದೇವಾನಂದ ಚೌಹಾಣ್ ಪತ್ನಿ ಅನ್ನೋದಷ್ಟೇನೇ ಸುನಿತಾ ಅವರಿಗಿರುವಂಥ ಅರ್ಹತೆ. ಅದನ್ನು ಬಿಟ್ಟರೆ ಸುನಿತಾ ಮೇಡಮ್ ಯಾರು ಏನು ಎತ್ತ ಅವರ ಕೆಲಸ ಕಾರ್ಯಗಳೇನು ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಕಾಂಗ್ರೆಸ್ ನಾಯಕರಾಗಲಿ ಯಾರೂ ಕೂಡ ಉತ್ಸಾಹದಿಂದ ಇಲ್ಲಿ ತೊಡಗಿಸ್ಕೊಂಡಿಲ್ಲ. ಪಂಚಮಸಾಲಿ ಮತದಾರರು ಇಲ್ಲಿ 200,000 ಜನ ಇದ್ದಾರೆ. ಮುಸ್ಲಿಂ ಮತದಾರರು ಕೂಡ 200,000 ಜನ ಇದ್ದಾರೆ. ಇನ್ನು ಬಂಜಾರ ಸಮುದಾಯಕ್ಕೆ ಸೇರಿದಂಥವರು 190,000 ಜನ ಇರುವಂಥವ್ರು. ಲಂಬಾಣಿ ಜನಾಂಗಕ್ಕೆ ಸೇರಿದಂಥವರು 190,000 ಜನ ಇರುವಂಥದ್ದು. ಬನ್ನಿ, ಸುನಿತಾ ಮೇಡಮ್ ಅವರು ಇದ್ದಾರೆ. ಸುನಿತಾ ಚೌಹಾಣ್ ಅವರು ಏನಂತ ಕೇಳೋಣ. ಸುನಿತಾ ಮೇಡಮ್, ನಾವು ತಾವು ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಒಂದು ಸಮೀಕ್ಷೆ ಹೇಳ್ತಾ ಇದೆ ತುಂಬ ಸ್ಪಷ್ಟವಾಗಿ ಸಿ ವೋಟರ್ ಸಮೀಕ್ಷೆ, ಸುನಿತಾ ಮೇಡಮ್ ಅವರು ಜಯ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಇದೆ ಸಮೀಕ್ಷೆ. ಏನಂತೀರಿ ಮೇಡಮ್? ಅಲ್ಲ, ಯಾವ ಇದು ಇಟ್ಕೊಂಡು ಹೇಳ್ತಾ ಇದ್ದಾರೆ ಸರ್ ಇದು? ಅಲ್ಲ, ಇದಕ್ಕೆ ನಮಗೆ ಇದು ನಿಜ ಇಲ್ಲ ಅಂತ ಅನ್ಕೋತಿದ್ದಾರೆ. ಹೌದಾ ಮೇಡಮ್? ಓಕೆ, ಈಗ ನಾನು ನೇರ ಪ್ರಶ್ನೆ ಬರ್ತೀನಿ. ಯಾವ್ಯಾವ ಕಾರಣಗಳನ್ನ ಇಟ್ಕೊಂಡು ಮೇಡಮ್ ನನಗೆ ಖಂಡಿತವಾಗ್ಲೂ ಜಯ ಬರುತ್ತೆ ಅನ್ನುವಂಥ ವಿಶ್ವಾಸ ಸುನಿತಾ ಮೇಡಮ್ ಇದೆ ಅಂತ? ಸರ್, ನಮಗೆ ಇದೆ ಸಮಾಜ ಅಂತೇನ್ ಇದು ಮಾಡಿದಿಲ್ರಿ. ಪ್ರತಿಯೊಂದು ಸಮಾಜನು ಕೂಡ ಅರ್ಧ ಅರ್ಧ ಇಟ್ಕೊಂಡು ನಮ್ಮ ಸಮಾಜ ಮತ್ತು ಮುಸ್ಲಿಂ ಸಮಾಜ ಪೂರ್ತಿ ನಮ್ಮ ಒಂದ್ ಸೈಡ್ ಇಲೆಕ್ಷನ್ ಮಾಡಿದಾರೆ ಸರ್. ಓಕೆ ಓಕೆ, ಎಲ್ಲ ಒಂದ್ ಕಡೆ ಮೇಡಮ್. ನಿಮ್ಮ ನೀವೆಲ್ಲಿ ನಿಂತಿದ್ರಲ್ಲ ಅಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಸಮನ್ವಯತೆಯ ಕೊರತೆ ಇತ್ತು, ನಾಯಕರುಗಳು ಸರಿಯಾಗಿ ಓಡಾಡಿಲ್ಲ, ಅವರವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಇತ್ತು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಆರೋಪ, ನಿಜನ ಮೇಡಮ್? ಅದು ನಮಗೆ ಗಮನಕ್ಕೆ ಬಂದಿಲ್ಲ ಸರ್. 23ನೇ ತಾರೀಕಿಗೆ ಸಮೀಕ್ಷೆಗಳು ಬರೀ ಸಮೀಕ್ಷೆಗಳು ಮಾತ್ರ, ಸಮೀಕ್ಷೆಗಳು ನಿಜ ಅಂತ ನಾವೆಲ್ಲೂ ಕೂಡ ಪ್ರತಿಪಾದನೆ ಮಾಡಲ್ಲ. ಜನರ ನಾಡಿ ಮಿಡಿತ ಏನು ಅದನ್ನು ಮಾತ್ರ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ.
ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿರಲ್ಲ ಅದೇ ನಿಜವಾಗ್ಲಿ ಮೇಡಮ್. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್.